ಎಲ್ಲ ಮಹಿಳೆಯರಿಗೂ ನಮಸ್ಕಾರ ರಾಜ್ಯ ಸರ್ಕಾರ ಕಡೆಯಿಂದ ಸಿಗ್ತಾ ಇದೆ ಒಂದೂವರೆ ಲಕ್ಷ ಹಣ ಉಚಿತ ಹಾಗಾದ್ರೆ ಪ್ರತಿಯೊಬ್ಬರು ಮಹಿಳೆಯರು ಫ್ರೀ ಆಗಿ ಹಣವನ್ನು ಪಡೆಯೋದು ಹೇಗೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈಗ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋಕೆ ಒಂದೂವರೆ ಲಕ್ಷ ರೂಪಾಯಿ ಹಣ ಉಚಿತವಾಗಿ ಕೊಡ್ತಾ ಇದೆ ಮಹಿಳೆಯರು ಮಾಡುವಂತ ವ್ಯಾಪಾರಗಳಂದ್ರೆ ಬಳೆ ವ್ಯಾಪಾರ ಬಟ್ಟೆ ವ್ಯಾಪಾರ ಹಾಲಿನ ವ್ಯಾಪಾರ ಮತ್ತು ಸ್ಟೇಷನರಿ ವ್ಯಾಪಾರ ಮತ್ತು ಪಾರ್ಲರ್ ಕಿರಣಿ ಶಾಪ್ ಟೈಲರಿಂಗ್ ತರಕಾರಿ ವ್ಯಾಪಾರ ಬಂಡಿ ವ್ಯಾಪಾರ ಈ ರೀತಿ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡಲು ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಹಣ ಉಚಿತವಾಗಿ ಕೊಡ್ತಾ ಇದೆ ಹಾಗಾದ್ರೆ ಮಹಿಳೆಯರು ಒಂದೂವರೆ ಲಕ್ಷ ರೂಪಾಯಿ ಹಣ ಉಚಿತವಾಗಿ ಪಡೆಯಬೇಕಂತಂದ್ರೆ ಏನೆಲ್ಲ ಮಾಡಬೇಕು ತಿಳಿಯೋಣ ಬನ್ನಿ ಪ್ರತಿಯೊಬ್ಬ ಮಹಿಳೆಯರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಒಂದೂವರೆ ಲಕ್ಷ ರೂಪಾಯಿ ಹಣ ಉಚಿತ ಉಚಿತವಾಗಿ ಕೊಡಲು ಯೋಜನೆಯನ್ನ ಜಾರಿಗೆ ತಂದಿದೆ ಇದರಲ್ಲಿ ಎಲ್ಲಾ ಜಾತಿಯ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಉಚಿತವಾಗಿ ಪಡೆಯಬಹುದು ಹಾಗಾದ್ರೆ ಅರ್ಜಿ ಸಲ್ಲಿಸೋಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಏನೇನು ಕಂಡೀಶಗಳ ಕಂಡೀಷನ್ಗಳಿವೆ ಅಂತ ನೋಡೋಣ ಮೊದಲಿಗೆ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಉಚಿತವಾಗಿ ಪಡೆಯಬೇಕಂತಂದ್ರೆ ಅರ್ಜಿ ಸಲ್ಲಿಸಬೇಕಂತಂದ್ರೆ ಮಹಿಳೆಯರು ಕರ್ನಾಟಕದಲ್ಲಿ ವಾಸ ಮಾಡ್ತಿರಬೇಕು ಮಹಿಳೆಯರ ವಯಸ್ಸು ಹದಿನೆಂಟು ತುಂಬಿರಬೇಕು ಐವತ್ತೈದು ವರ್ಷದ ಒಳಗಿರಬೇಕು ಇದಕ್ಕೆ ಯಾವ ಯಾವ ದಾಖಲಾತಿಗಳು ಬೇಕಂದರೆ ಆಧಾರ್ ಕಾರ್ಡ್ ಬೇಕು ವಾಸಸ್ಥಳ ದೃಢೀಕರಣ ಪತ್ರ ಬೇಕು ಅಂದ್ರೆ ವೋಟರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇರಬೇಕು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಯಾವ ಯಾವ ವ್ಯಾಪಾರ ಸ್ಟಾರ್ಟ್ ಮಾಡ್ತೀರ ಅದರ ಕೊಟೇಶನ್ ಬೇಕು ಇಷ್ಟು ದಾಖಲಾತಿಗಳಿದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಹಣ ಯಾವ ರೀತಿ ಫ್ರೀ ಆಗಿ ಕೊಡ್ತಾರೆ ಜನರಲ್ ಕ್ಯಾಸ್ಟ್ ಅವರಿಗೆ ಒಂದು ಲಕ್ಷ ಇಂದ ಮೂರು ಲಕ್ಷವರೆಗೂ ಸಾಲ ವ್ಯಾಪಾರ ಮಾಡೋಕ್ಕೆ ಸಾಲ ಇರುತ್ತೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂದ್ರೆ ತೊಂಬತ್ತು ಸಾವಿರ ಸಬ್ಸಿಡಿ ಇರುತ್ತೆ ಇನ್ನು ಉಳಿದಿರುವಂತಹ ಹಣವನ್ನು ಕಟ್ಟಲೇಬೇಕು ಎಸ್ ಸಿ ಎಸ್ ಟಿ ಜನರಿಗೆ ಒಂದರಿಂದ ಮೂರು ಲಕ್ಷದವರೆಗೂ ಸಾಲ ಇರುತ್ತೆ ಅವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂದ್ರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಸಬ್ಸಿಡಿ ಫ್ರೀ ಆಗಿರುತ್ತೆ ಇನ್ನು ಉಳಿದಿರುವಂತಹ ಹಣವನ್ನು ಕಟ್ಟಬೇಕು ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ಯೋಜನೆಯನ್ನು ತಂದಿದೆ ಅಂತಂದ್ರೆ ಉದ್ಯೋಗಿನಿ ಯೋಜನೆಯನ್ನು ತಂದಿದೆ ಇದರಲ್ಲಿ ಮಹಿಳೆಯರು ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಉಚಿತವಾಗಿ ಪಡೆಯಬಹುದು ಹಾಗಾದ್ರೆ ಮಹಿಳೆಯರು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ ಗ್ರಾಮವನ್ ಕರ್ನಾಟಕವನ್ ಗಮ್ ಬೆಂಗಳೂರು ಒಂದು ಮತ್ತು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸಬೇಕು ಹಾಗಾದ್ರೆ ಮಹಿಳೆಯರು ಕೂಡಲೇ ಅರ್ಜಿಯನ್ನ ಸಲ್ಲಿಸಿ ಮತ್ತು ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕಡೆಯಿಂದ ಉಚಿತವಾಗಿ ಪಡೆಯಿರಿ